ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ. ಯಾವ ಸುಳ್ಳು ಮೊಕದ್ದಮೆಗಳಿದ್ರೆ ಅಥವಾ ಉದ್ದೇಶಪೂರ್ವಕವಾಗಿ ಮೊಕದ್ದಮೆಗಳು ಹಾಕದೇ ಇದ್ರೆ ಹೋರಾಟಗಳು ಮಾಡಿ ಹಾಕಿದ್ರೆ ಅಂಥ ಕೇಸ್ಗಳನ್ನು ವಾಪಸ್ ತಗೊಳ್ಳಿಕ್ಕೆ ಒಂದು ಸಬ್ ಕಮಿಟಿ ಮಾಡಿದೆ. ಅದು ಎಲ್ಲ ಕಾಲದಲ್ಲೂ ಇತ್ತು, ಬಿಜೆಪಿ ಅವ್ರ ಕಾಲದಲ್ಲೂ ಇತ್ತು, ನಮ್ಮ ಕಾಲದಲ್ಲೂ ಇತ್ತು, ಈಗಲೂ ಇದೆ. ಸೊ ಅದು ಎಲ್ಲ ಮಾಡಿ ಇದು ಫುಲ್ ಕೇಸ್ ಇದೆ ಅಂತೇಳಿ ವಾಪಸ್ ತಗೊಂಡಿದ್ದೆ. ಸರ್ ಕ್ಯಾಬಿನೆಟ್ ಮುಂದೆ ಬಂದಿತ್ತು, ಅವರು ಶಿಫಾರಸು ಮಾಡಿದ್ದು, ನಾವು ಒಪ್ಕೊಂಡಿದ್ದೀವಿ. ಮತ್ತೆ ಇದು ಇಟ್ ಹ್ಯಾಸ್ ಟು ಗೋ ಬಿಫೋರ್ ದಿ ಕೋರ್ಟ್. ಕೋರ್ಟ್ನವ್ರು ಅನುಮತಿ ಕೊಟ್ಟರೆ ಮಾತ್ರ ವಾಪಸ್ ತಗೊಳಕ್ಕಾಗೋದು. ಇದು ತಗೊಳಕ್ಕಾಗಲ್ಲ, ಗೊತ್ತಾಯ್ತಾ? ನಂಬರ್ ಒನ್. ನಂಬರ್ ಟೂ, ಇದು ಬಿಜೆಪಿಯವರು ಕೂಡ ಅನೇಕ ಕೇಸ್ಗಳು ತಗೊಂಡಿದ್ದಾರೆ. ಅವ್ರ ಮೇಲೂ ವಿತ್ಡ್ರಾ ಮಾಡಿದ್ರು. ಹಾಂ, ಅವ್ರ ಮೇಲೂ ಕೂಡ ವಿತ್ಡ್ರಾ ಮಾಡಿದ್ರು. ಈಗ ಹೇಳಿದ್ದಾರೆ, ಮತ್ತೆ ಅದನ್ನೇ ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ ಪ್ರಯೋಜನ ಇಲ್ಲ. ಬಿಜೆಪಿಯವರು ಎಲ್ಲ ಸುಳ್ಳು ವಿಚಾರಗಳ ಮೇಲೆ, ನಿರಾಧಾರವಾದಂತ ಆರೋಪಗಳ ಮೇಲೆ ಪ್ರತಿಭಟನೆ ಮಾಡಿದ್ರು. ನಮ್ಮ ಎಐಸಿಸಿ ಅಧ್ಯಕ್ಷ ಹೇಳಿದ್ರು, ಇಲ್ಲಿದ್ದಾಗ ಏನಂತ ಹೇಳ್ತಿದ್ರಿ, ನಮ್ಮ ಹತ್ರ ಬಂದ್ಬಿಟ್ಟಿದ್ರಲ್ಲ, ಆಗೇನಂತ ಹೇಳ್ತಿದ್ರು, ಆಗೇನಾಗಿತ್ತು? ಕಾಂಗ್ರೆಸ್ ಅವ್ರಿಗೆ ಬಂದಿದ್ರಲ್ಲ ಇಲ್ಲಿಗೆ. ಜೋಶ್ ಅವರೇ ಒಬ್ಬ ಭಯೋತ್ಪಾದಕರು.